ಹಾಗಾದ್ರೆ ರಾಜ್ಯದಲ್ಲಿ ಚುನಾವಣಾ ವಿಷಯ ಏನಾಗುತ್ತೆ ಸರ್? ಇಲ್ಲಿ ಇಲ್ಲಿ ರಾಜ್ಯದಲ್ಲಿ ನೂರಕ್ಕೆ ನೂರು ಗೆಲ್ತೀವಿ ನಾವು. ವಿಷಯಗಳು ಏನು ಬರ್ಬೋದು ಸರ್ ಹಾಗಾದರೆ? ಅವ್ರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರ, ಅವರು ಮಾಡಿರ್ತಕ್ಕಂಥ ಧರ್ಮಾದಿ ಧರ್ಮದ ವಿಚಾರಗಳು, ಭಾವನಾತ್ಮಕವಾದಂಥ ವಿಚಾರಗಳನ್ನು ಜನರ ಮುಂದೆ ಇಡ್ತಕ್ಕಂಥದ್ದು, ನೈಜ ವಿಚಾರಗಳನ್ನು ಹಿಂದಕ್ಕೆ ಸರಿಸಿ ಬೇರೆ ವಿಚಾರಗಳನ್ನು ಮುಂದಕ್ಕೆ ತಗೊಬೋದು, ಧರ್ಮಾಧಾರಿತ ವಿಚಾರಗಳನ್ನು ತಗೊಬೋದು, ಜನರ ದಾರಿ ತಪ್ಪಿಸ್ತಕ್ಕಂಥದ್ದು, 40% ಕಮಿಷನ್ ಮಾಡಿರ್ತಕ್ಕಂಥ ಸರ್ಕಾರ, ನಿಷ್ಕ್ರಿಯವಾದಂಥ ಸರ್ಕಾರ, ಟ್ರಾನ್ಸ್ಫರ್ಗಳಲ್ಲಿ ಭ್ರಷ್ಟಾಚಾರ, ಇವೆಲ್ಲ ಅನೇಕ ವಿಚಾರಗಳಿದ್ದಾವೆ. ಇವ್ರ ಜೊತೆಗೆ ನಾವೇನು ಮಾಡಿದ್ದೀವಿ ಅಂತ ಕೂಡ ಹೇಳ್ತೀವಿ, ಮುಂದೆ ನಾವು ಬಂದರೆ ಏನು ಮಾಡ್ತೀವಿ ಅಂತಲೂ ಹೇಳ್ತೀವಿ ಸರ್. ಮುಂದೆ ಕಾಂಗ್ರೆಸ್ ಸರ್ಕಾರ ಬಂದರೆ, ಯಾಕೆ ಅಂದರೆ ನೀವು ಮಾಡಿರುವಂಥ ಹಲವು ಕಾರ್ಯಕ್ರಮಗಳಲ್ಲಿ ಈಗಲೂ ಕೂಡ ಜನ ನೆನಪಿಟ್ಕೊಳ್ಳೋದು ಅನ್ನಭಾಗ್ಯ ಕ್ಷೀರಭಾಗ್ಯದಂಥ ಕಾರ್ಯಕ್ರಮಗಳು. ಯಾಕೆಂದರೆ ನಾನು ಭಾಳ ಸರಿ ಹೇಳ್ತಿರ್ತೀನಿ, ಹಸಿದ ಹೊಟ್ಟೆಯಲ್ಲಿ ಯಾರೂ ಕೂಡ ಮಲಗಬಾರ್ದು ಅನ್ನೋದಕ್ಕೆ ತಂದಂತಹ ಅತ್ಯದ್ಭುತ ಕಾರ್ಯಕ್ರಮ ಅನ್ನಭಾಗ್ಯ, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ. ಸೊ ಅದೇ ರೀತಿ ನೀವು ನೆಕ್ಸ್ಟ್ ಬಂದರೆ ಒಂದು ಕಾರ್ಯಕ್ರಮ ಸರ್, ಅದ್ಭುತವಾದ ಕಾರ್ಯಕ್ರಮ ಯಾವುದಾಗ್ಬೋದು ಸರ್? ಯಾವುದು ನಿಮ್ಮ ಪ್ರಕಾರ? ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಹೇಳ್ತೀವಿ. ಮ್ಯಾನಿಫೆಸ್ಟೋ ಕಮಿಟಿ ಒಂದು, ಫಸ್ಟ್ ಆಫ್ ಆಲ್ ರಾಜ್ಯದ ಕಾನೂನು ಸುವ್ಯವಸ್ಥೆ ಸರಿ ಮಾಡಬೇಕು, ನಂಬರ್ ಒನ್. ನಂಬರ್ ಟು, ಧರ್ಮಾಧಾರಿತ ವಿಚಾರಗಳನ್ನು ಮಾಡೋಕ್ಕೆ ಹೋಗಲ್ಲ. ಮೂರನೇದು, ರಾಜ್ಯದ ಆರ್ಥಿಕತೆ ಹಾಳಾಗೋಗ್ಬಿಟ್ಟಿದೆ. ನಾಲ್ಕನೇದು, ಭ್ರಷ್ಟಾಚಾರ ಮುಗಿಲು ಮುಟ್ಬಿಟ್ಟಿದೆ, ಜನ ದೇ ಆರ್ ಫೆಡ್ ಅಪ್ ವಿತ್ ದಿಸ್ ಗೌರ್ಮೆಂಟ್. ಸೊ ಇವ್ರ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡ್ತೀವಿ, ಜೊತೆಗೆ ಜನಪರವಾದಂಥ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತೀವಿ ಸರ್. ನಮ್ಮ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ ವಿರೋಧ ಪಕ್ಷಗಳು ತುಂಬ ಸ್ಟ್ರಾಂಗ್ ಆಗಿವೆ. ಯಾಕೆ ಅಂದರೆ ಸಿದ್ದರಾಮಯ್ಯನವರಂಥ ನಾಯಕರಿದ್ದಾರೆ, ತಾವೇ ಹೇಳಿದ ಹಾಗೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಸಿಕ್ಕಾಪಟ್ಟೆ ನಾಯಕರುಗಳಿದ್ದಾರೆ. ಆದರೆ ಕೇಂದ್ರದಲ್ಲಿ ನೋಡುವಾಗ ಸರ್, ರಾಷ್ಟ್ರದಲ್ಲಿ ವಿರೋಧ ಪಕ್ಷ ಎಲ್ಲ ಒಂದು ಕಡೆ ವೀಕ್ ಆಗಿದೆ ಅಂತ ಅನಿಸುತ್ತಾ, ಅಥವಾ ಕಾಂಗ್ರೆಸ್ ಪಾರ್ಟಿಯ ನಾಯಕತ್ವ ದುರ್ಬಲವಾಗಿದೆ ಅಂತ ಅನಿಸುತ್ತಾ ತಮಗೆ? ಲೀಡರ್ಶಿಪ್ಪು ದುರ್ಬಲವಾಗಿಲ್ಲ, ಕಾಂಗ್ರೆಸ್ ಪಕ್ಷವೂ ದುರ್ಬಲವಾಗಿಲ್ಲ, ಹಿನ್ನಡೆ ಆಗಿದೆ ಕಾಂಗ್ರೆಸ್ಸಿಗೆ. ಈಗ ಬಿ ಜೆ ಪಿ ಎಷ್ಟು ವರ್ಷ ಇದ್ದರು, ಇವರು ಇವರಿಗೆ ಅಧಿಕಾರ ಸಿಗಬೇಕಾದ್ರೆ ಎಷ್ಟು ವರ್ಷ ಆಯಿತು? ಹಾಂ, 1951 ಇಸ್ವಿನಲ್ಲಿ ಜನಸಂಘ ಪ್ರಾರಂಭ ಆಯಿತು, 1980 ಇಸ್ವಿನಲ್ಲಿ ಬಿ ಜೆ ಪಿ ಪ್ರಾರಂಭ ಆಯಿತು. ಅವ್ರಿಗೂ ನಿಮಗೂ ಭಾಳ ವ್ಯತ್ಯಾಸ ಸರ್, ನಿಮ್ಮ ಸ್ವಾತಂತ್ರ್ಯ ಪೂರ್ವದ ಪಕ್ಷ ಅದಾಯ್ತಮ್ಮ. ಯಾವಾಗಲೂ ಜನರು ಒಂದು ಪಕ್ಷ, ಈಗ ನಾವು ಇವರು ರಾಹುಲ್ ಗಾಂಧಿ ಮನಮೋಹನ್ ಸಿಂಗ್ರವ್ರಿಗೂ ಅಧಿಕಾರದಲ್ಲಿದ್ದು ಈಗ 8 ವರ್ಷ ಆಗಿದೆ ಅವರು ಅಧಿಕಾರಕ್ಕೆ ಬಂದು, ಮತ್ತೆ ಬದಲಾವಣೆ ಮಾಡ್ತಾಯಿದೆ ಜನ. ಯಾವಾಗಲೂ ಕೂಡ ಇವು ಕಾಂಗ್ರೆಸ್ಸು ಇದೆಯಾ, ರಾಜಕಾರಣ ಇದೆಯಲ್ಲ, ನಿಂತು ನೀರಲ್ಲ, ಅದು ಬದಲಾವಣೆ ಆಗ್ತಾ ಇರ್ತದೆ. ಕಾಂಗ್ರೆಸ್ ಪಕ್ಷ ಮತ್ತೆ ನೆಕ್ಸ್ಟ್ ಚುನಾವಣೆಯಲ್ಲೂ ಅಧಿಕಾರಕ್ಕೆ ಬರ್ತದೆ.